ಸಾಥ್ ಸಬ್ಕಾ ವಿಕಾಸ್ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಧ್ಯೇಯ ವಾಕ್ಯದಂತೆಯೇ ಶ್ರೀಮಂತನಿರಲಿ ಬಡವನಿರಲಿ ಎಲ್ಲರೂ ಒಂದೇ ಎಂಬಂತೆ ಚುನಾವಣೆಯಲ್ಲಿ ಸ್ಲಂಗಳಲ್ಲಿರುವ ಜನರನ್ನು ಕೂಡ ಒಟ್ಟಿಗೆ ಕರೆದುಕೊಂಡು ಹೋಗಲು ಈ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ವರಿಷ್ಠರ ಸೂಚನೆಯಂತೆಯೇ ಗೋವಾದಲ್ಲಿ ಸ್ಲಂಗಳಲ್ಲಿ ಇರುವ ಕನ್ನಡಿಗರನ್ನೆಲ್ಲ ಒಗ್ಗೂಡಿಸುವ ಕೆಲಸವನ್ನ ನಾವು ಇಂದು ಮಾಡುತ್ತಿದ್ದೇವೆ ಎಂದು ಗೋವಾ ಬಿಜೆಪಿ ಕರ್ನಾಟಕ ಸೆಲ್ ಕನ್ವೀನಿಯರ್ ಮುರಳಿ ಮೋಹನ್ ಶೆಟ್ಟಿ ನುಡಿದರು. ಗೋವಾದ ಮಡಗಾಂವ್ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಜುಕ್ಕಿ ಜೋಪಡಿ ಎಂಬ ವಿಶೇಷ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರು ಮಾತನಾಡುತ್ತಿದ್ದರು. ಬೇರೆ ಪಕ್ಷದವರಿದ್ದರೂ ಅವರನ್ನು ಕೂಡ ಬಿಜೆಪಿಗೆ ಸೇರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕಿದೆ. ಕೇಂದ್ರ ಸರ್ಕಾರದ 16 ಯೋಜನೆಗಳಿವೆ. ಈ ಎಲ್ಲಾ ಯೋಜನೆಗಳ ಕುರಿತು ಕನ್ನಡ ಮತದಾರರಿಗೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನ ನಾವು ಮಾಡಬೇಕಿದೆ. ಕೇಂದ್ರ ಸರ್ಕಾರದ ಕೆಲ ಯೋಜನೆಗಳು ಜನತೆಗೆ ತಲುಪಿಲ್ಲದಿದ್ದರೆ ಅಂತಹ ಯೋಜನೆಗಳ ಬಗ್ಗೆ ಕೂಡ ಕನ್ನಡಿಗರಿಗೆ ಮಾಹಿತಿ ನೀಡುವ ಕೆಲಸ ನಾವು ಮಾಡಬೇಕು ಎಂದು ಮೋಹನ್ ಶೆಟ್ಟಿ ನುಡಿದರು. 20 ಆ ಲೆಕ್ಕದಲ್ಲಿ ಇದೊಂದು ಹೊಸ ಇದು ಮಾಡಿದ್ದು. ಇಲ್ಲಿ ತನಕ ಯಾವುದೇ ಗೌರ್ಮೆಂಟ್ ಮಾಡಲಿಲ್ಲ. ಫಸ್ಟ್ ಟೈಮ್ ಬಿಜೆಪಿ ಗೌರ್ಮೆಂಟ್ ಆಲ್ ಇಂಡಿಯಾದಲ್ಲಿ ಸ್ಲಮ್ ಅಂತ ಹೇಳಿ ಒಂದು ಇದು ಮಾಡಿ ಫೈಂಡ್ ಔಟ್ ಮಾಡಿ ಅವ್ರನ್ನು ಕರ್ಕೊಂಡು ನಮ್ಮ ಜೊತೆ ಹೋಗ್ಬೇಕು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಪೈಸಾ ವಾಲವೋ ಗರೀಬ್ ವಾಲವೋ, ಪಾಪದರಲ್ಲಿ ಜೋರದರಲ್ಲಿ ಪ್ರತಿಯೊಬ್ಬನ ಓಟ್ಗೆ ಮಹತ್ವ ಇದೇನು. ದುಡ್ಡಿನ ಒಂದು ಅವನು ಓಟೆ ಹೊತ್ತದ್ದು, ಪಾಪದವನಿಗೆ ಓಟೆ ಹೊತ್ತದ್ದು. ಆದ್ರಿಂದ ಅದನ್ನು ಮಾಡಬೇಕಂತ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮ್ಮ ಕನ್ನಡದವ್ರನ್ನು ಯೋಚನೆ ಮಾಡ್ಕೊಳ್ಳಿ. ಇಲ್ಲಿ ತನಕ ಸೆಂಟ್ರಲ್ ಗೌರ್ಮೆಂಟ್ ಇಂದ ಗೋವಾದವ್ರನ್ನ ಕನ್ನಡದವ್ರನ್ನ ಯಾರು ಆರಿಸಿದ್ದಾರೆ? ಎಲೆಕ್ಷನ್ ಇದಕ್ಕೆ ಯಾರು ಆರಿಸಿದ್ದಾರೆ? ನಿಮ್ಗೆ ಯಾವತ್ತಾದ್ರೂ ಗೊತ್ತುಂಟ? ಎಲೆಕ್ಷನ್ ಅದ್ರದ್ದು ಅಲ್ಲ. ಈ ಎಲೆಕ್ಷನ್ ನಮ್ಮ ಹಿಂದೂಸ್ತಾನದ ಬಗ್ಗೆ, ನಮ್ಮ ಕಂಟ್ರಿಯ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಹಿಂದುತ್ವದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಹಕ್ಕಿನ ಬಗ್ಗೆ, ಇದ್ರ ಬಗ್ಗೆ ನಾವು ಓಟ್ ಕೊಡ್ತಾ ಇರೋದು. ಆದ್ರಿಂದ ಈ ಓಟಿಗಾಗಿ ನಾವು ಯಾವತ್ತು ನಮ್ಮ ಸ್ಟೇಟಿನ ಲೆಕ್ಕದಲ್ಲಿ ಮಾತಾಡಬಾರ್ದು. ನಾವೇನು ಮಾತಾಡಿದ್ರು ನಮ್ಮ ದೇಶದ ಬಗ್ಗೆ ಮಾತಾಡಬೇಕು. ನಮ್ಮ ದೇಶದಲ್ಲಿ ಎಲ್ಲಿ ಜನ ಕನ್ನಡ ಜನ ಜಾಸ್ತಿ ಇರ್ತಾರೆ ಆ ಜಾಗದಲ್ಲೇ ಕನ್ನಡ ಭವನ ಆಗ್ಬೇಕು. ನಾನು ಹೇಳೋದಿಲ್ಲ ಕನ್ನಡ ಭವನ ಬಿಜೆಪಿಯಲ್ಲಿ ಮಾಡಿದ್ದೀವಿ, ಬಿಜೆಪಿ ಮೇಲೆ ಯಾಕೆ ಮಾಡಬೇಕು? ಕನ್ನಡದಲ್ಲಿ ಇರುವುದೇ ಎಲ್ಲಿ ಜಾಸ್ತಿ ಜನ? ನಂದು ಎಷ್ಟೇ ಹೇಳೋದು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಗೋವಾ ಬಿಜೆಪಿ ಉತ್ತರ ಭಾರತದ ಕನ್ವೀನಿಯರ್ ರಾಕೇಶ್ ಅಗರ್ವಾಲ್ ಮಾತನಾಡಿದ್ರು. ಗೋವಾ ಬಿಜೆಪಿ ಕರ್ನಾಟಕ ಸೆಲ್ ಕಾರ್ಯದರ್ಶಿ ಶಿವಾನಂದ ಬಿಂಗಿ ಸರ್ವರನ್ನು ಸ್ವಾಗತಿಸಿದರು. ಕಾರ್ಯದರ್ಶಿಗಳಾದ ಗಿರಿರಾಜ್ ಭಂಡಾರ್ಕರ್, ರಾಜೇಶ್ ಶೆಟ್ಟಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಸೆಲ್ ಪ್ರಮುಖರಾದ ರಾಘವ ಶೆಟ್ಟಿ, ಹಿರಿಯ ಕನ್ನಡಿಗರಾದ ಪಡದಯ್ಯ ಹಿರೇಮಠ, ಸಂಗಪ್ಪ ಪೂಜಾರಿ, ಬಸಪ್ಪ ರೂಗಿ, ಪರಶುರಾಮ್ ಕಲಿವಾಳ್, ಮಡಿವಾಳಯ ಗಣಾಚಾರಿ, ಸುರೇಶ್ ಕಣವಿ, ಶಿವಾನಂದ ಮಸ್ಬಿನಾಳ್, ಭರ್ಮಣ್ಣ ಕಟ್ಟಿಮಣಿ ಮತ್ತಿತರರು ಉಪಸ್ಥಿತರಿದ್ದರು. ಗಿರಿರಾಜ್ ಭಂಡಾರ್ಕರ್ ಕೊನೆಯಲ್ಲಿ ವಂದನಾರ್ಪಣೆಗೈದರು. ಪ್ರಕಾಶ್ ಭಟ್, ಸತ್ಯಂ ನ್ಯೂಸ್, ಗೋವಾ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.